ಸರ್, ವಿಚಾರ ಏನಂತಂದರೆ ತಾವು ಕೂಡ ಹೇಳ್ತಾ ಇದ್ದೀರಿ ಅಂದರೆ BJP 25 ಜನ ಸಂಸದರು, 3 ಜನ ಸದಸ್ಯರು ಸೇರಿ ಒಟ್ಟು 28 ಜನ ಸಂಸತ್ ಸದಸ್ಯರು ಇದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತರವಾದಂಥ ಹೇಳಿಕೆಗಳನ್ನು ಕೊಡದೇ ಇರುವಂಥದ್ದು, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರದೇ ಇರುವಂಥದ್ದು, ಅಷ್ಟಕ್ಕೊಂದು ನಿರ್ಲಕ್ಷ್ಯ ಯಾಕೆ ಕಾವೇರಿ ವಿಚಾರದಲ್ಲಿ ಸಂಸದರದು ಅಂತ? ನೋಡಿ, ಇವತ್ತು ಬಿ ಜೆ ಪಿಯಲ್ಲಿ 25 ಜನರನ್ನ ನಾವು ಸಂಸದರನ್ನ ಗೆಲ್ಸ್ ಕಳಿಸಿದ್ದೀವಿ. ಬೇರೆ ವಿಚಾರ ಬಂದಾಗ, ಧರ್ಮ ಮತ್ತೊಂದು ಇನ್ನೊಂದು ಯಾವುದೋ ವಿಚಾರ ಬಂದಾಗ, ಅವರ ಪಕ್ಷದ ವಿಚಾರ ಬಂದಾಗ ಭಾರಿ ವೀರವೇಷದಿಂದ ಮಾತಾಡ್ತಾರೆ. ಮೈಸೂರಿಂದ ಮಾತಾಡ್ತಾರೆ, ಬೆಂಗಳೂರಿಂದ ಮಾತಾಡ್ತಾರೆ, ಅಲ್ಲೆಲ್ಲೋ ಒಬ್ಬ ಅನಂತಕುಮಾರ್ ಅಂತ ಹೇಳಿ ಉತ್ತರ ಕನ್ನಡ ಜಿಲ್ಲೆಯಿಂದ ಮಾತಾಡ್ತಾನೆ, ಎಲ್ಲ ಮಾತಾಡ್ತಾರೆ. ಆದರೆ ಕನ್ನಡದ ವಿಚಾರ ಬಂದಾಗ, ಕಾವೇರಿ ವಿಚಾರ ಬಂದಾಗ, ಮಾದಾಯಿ ವಿಚಾರ ಬಂದಾಗ, ಬೆಳಗಾವಿ ಗಡಿ ವಿಚಾರ ಬಂದಾಗ, ಕನ್ನಡದ ಭಾಷೆಯ ವಿಚಾರ ಬಂದಾಗ, ಉದ್ಯೋಗದ ವಿಚಾರ ಬಂದಾಗ ಮಂಕೊಡ್ದು ಮೂಗು ಪ್ರೇಕ್ಷಕರ ಥರ ರಣಹೇಡಿಗಳ ಥರ ಇರ್ತಾರೆ. ರಣಹೇಡಿಗಳ ಥರ ಅವರ ಹೈಕಮಾಂಡ್ನ ಎದುರಿಸುವಂಥ ತಾಕತ್ತು ಕರ್ನಾಟಕದ ಒಬ್ಬ ಸಂಸದನಿಗೆ, ಒಬ್ಬ ನಾಯಕನಿಗಿಲ್ಲ. ಅವ್ರ ಹೈಕಮಾಂಡ್ ಅಂದರೆ ಅಲ್ಲಿ ಅಮಿತ್ ಶಾ ಫೋನ್ ಮಾಡಿದ್ರೆ ಇಲ್ಲಿರುವ ಯಡಿಯೂರಪ್ಪ ಎದ್ದು ನಿಂತ್ಕೊಂಡು ಮಾತಾಡ್ತಾರೆ. ಅಲ್ಲಿ ಪ್ರಧಾನಿ ಮೋದಿ ಮಾತಾಡಿದ್ರೆ ಇಲ್ಲಿರುವ ಪ್ರಹ್ಲಾದ್ ಜೋಶಿ ಎದ್ದು ನಿಂತ್ಕೊಂಡು ಮಾತಾಡ್ತಾರೆ. ಅಷ್ಟು ಭಯ ಕಾಡ್ತಾ ಇದೆ. ಯಾವನ್ರೀ ಹೈಕಮಾಂಡ್? ನಿಮ್ಮ ಹೈಕಮಾಂಡ್ ನಿಮಗೆ ಓಟ್ ಹಾಕಿದಾನ? ನಾವು ರೀ ಕನ್ನಡಿಗರು ಓಟ್ ಹಾಕಿರೋದು, ಕನ್ನಡದಿಗರು ಓಟ್ ಹಾಕಿರೋದು, ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿರೋದು ರಾಜ್ಯದ ಹಿತದೃಷ್ಟಿಯನ್ನು ಕಾಪಾಡಿ ಅಂತ, ರಾಜ್ಯದ ನೆಲ ಜಲಗಳನ್ನು ಕಾಪಾಡಿ ಅಂತ ಕನ್ನಡಿಗರು ಆಯ್ಕೆ ಮಾಡಿ ಕಳಿಸಿದ್ದಾರೆ. ನೀವು ಇವತ್ತು ರಣಯೇಡಿ ಪ್ರದರ್ಶನ ಮಾಡಿದ್ರೆ ನೀವು ಬೇಕಾ? ನೀವಿರಬೇಕಾ? ಅಧಿಕಾರ ನಿಮಗೆ ಬೇಕಾ? ಬರುತ್ತಲ್ಲ MP ಚುನಾವಣೆ, ಮತ್ತು ಹೆಂಗೆ ಗೆಲ್ತೀರಾ ನೀವು? ಬನ್ನಿರಿ, ಒಗಿರಿ, ರಾಜೀನಾಮೆ ಹೋಗ್ದು ಬನ್ನಿರಿ. ಮೋದಿಯವರಿಗೆ ಕರ್ನಾಟಕದ ಬಗ್ಗೆ ಕಳಕಳಿ ಇಲ್ವೇನ್ರಿ? ಕರೀಲಿ 4 ರಾಜ್ಯಗಳನ್ನ, ಕೂತ್ಕೊಳ್ಳಿ, ಹಂಚ್ಕೊಳ್ಳಿ, ಸರಿಯಾಗಿ ನೀರು ಹಂಚ್ಕೊಳ್ಳಿ, ಅನ್ಯಾಯ ಮಾಡಬೇಡಿ ಯಾರಿಗೂ ಅಂತ ಹೇಳಬೇಕಲ್ರಿ. ಇವತ್ತು ಲಕ್ಷ ಲಕ್ಷ ಕೋಟಿ ಹಣವನ್ನು ನಾವು ಕೇಂದ್ರಕ್ಕೆ ಟ್ಯಾಕ್ಸ್ ಕಟ್ತೀವಲ್ರಿ, ತಗೊಂಡೋಗಿ ನಮ್ಮ ದಕ್ಷಿಣ ಭಾರತದ ಹಣವನ್ನು, ಕರ್ನಾಟಕದ ಹಣವನ್ನು, ಅದೆಲ್ಲೋ ಉತ್ತರ ಭಾರತದ ಬಿಹಾರಿಗಳಿಗೆ, ಎಲ್ಲ ಉತ್ತರ ಪ್ರದೇಶದವ್ರಿಗೆ, ಇಲ್ಲ ಇನ್ಯಾರೋ ಹಿಂದಿ ವಾಲುಗಳು ರಾಜ್ಯಗಳಿಗೆ ಹಂಚುತ್ತೀರಲ್ರಿ. ನಾವು ಲಕ್ಷ ಲಕ್ಷ ಕೋಟಿ ಇವತ್ತು ನಾವು ಟ್ಯಾಕ್ಸ್ ಕಟ್ತೀವಿ. ನಮಗೆ ಆನೆ ಹೊಟ್ಟೆಗೆ ಅರೆ ಕಾಸಿನ ಮಜ್ಜಿಗೆ ನನಗೆ ನಮಗೆ ಒಂದು 30-30% ಸಹ ಅನುದಾನ ಕೊಡಲ್ವಲ್ರಿ? ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಹಾಗಾಗಿ ನಾನು ರಾಜ್ಯದ ಎಲ್ಲ ಸಂಸದರಲ್ಲಿ ಮನವಿ ಮಾಡ್ತೀನಿ, ದಯವಿಟ್ಟು ನಮ್ಮ ಕಾರ್ಯಕರ್ತರು ನಿಮ್ಮ ಮನೆಗಳಿಗೆ ನುಗ್ಗೋಕ್ಕಿಂತ ಮುಂಚೆ ಮನವಿ ಮಾಡ್ತೀನಿ. ನಿಮಗೆ ಸ್ವಾಭಿಮಾನ ಇದ್ದರೆ, ನಾಳೆ ಮತ್ತೆ ಗೆಲ್ಲಬೇಕು ಅನ್ನೋ ಹಠ ಇದ್ದರೆ, ಛಲ ಇದ್ದರೆ ರಾಜೀನಾಮೆ ಕೊಡಿ. ಯಾರು ಕೊಡ್ತೀರಾ ಅವ್ರನ್ನ ಸನ್ಮಾನ ಮಾಡ್ತೀವಿ, ನಾವು ಸತ್ಕರಿಸ್ತೀವಿ, ನಮ್ಮ ಮನೆಗಳಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ. ಇಲ್ಲದೆ ಹೋದರೆ ಬೀದಿಯಲ್ಲಿ ನಿಮ್ಮನ್ನು ಮಾನ ಕಳೀತೀವಿ.